ಇನ್ನು ವಿಶೇಷವಾಗಿ ಚತುರ್ಥಿಯ ದಿವಸದಲ್ಲಿ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದ್ದವು, ಯಾವ ರಾಶಿಯವರು ಯಾವ ರೀತಿಯಾಗಿ ತೊಂದರೆ ಕೊಡ್ತಾರೆ, ಅದೇ ರೀತಿ ಅವರಿಗೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರೆ ನೋಡಲಿಕ್ಕೆ ಹೋದರೆ ಮೇಷ ರಾಶಿಯವರಿಗೆ ಈ ದಿನ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಏನೋ ಒಂದು ರೀತಿಯಲ್ಲಿ ಅಡೆತಡೆಗಳು ಬಂದುಬಿಟ್ಟು ನಿವಾರಣೆ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು, ಸಮಾಧಾನವಾಗಿರ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಗಣೇಶನನ್ನೇ ಆರಾಧನೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಮೊದಲಿಗೆ ವಿನಾಯಕನನ್ನು ಪೂಜೆ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನದ ಒಂದು ಫಲಾಫಲ ಅಥವಾ ಗೋಚಾರ ಫಲವನ್ನು, ಸಂಚಾರ ಫಲವನ್ನು ನೋಡ್ಕೊಂಡು ಹೋದರೆ ಇರತಕ್ಕಂಥದ್ದು ರಾಹು ಮತ್ತು ಶನಿಯ ಪ್ರಭಾವದಿಂದಾಗಿ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ಭೂ ವ್ಯವಹಾರದಲ್ಲಿ ಅಡೆತಡೆಗಳಾಗ್ತಕ್ಕಂಥದ್ದು, ಸಾಮಾನ್ಯವಾಗಿ ತೊಂದರೆಗಳಾಗ್ತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಗಣೇಶನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಹಾಗೂ ಶುಕ್ರನಿಗೆ ಸಂಬಂಧವಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಗಣೇಶ ಚತುರ್ಥಿ ದಿವಸ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನದ ಚರಾಚರ ಫಲಗಳು ಮತ್ತು ರಾಶಿಯ ಒಂದು ಫಲಾಫಲವನ್ನು ತೆಗೆದುಕೊಂಡು ಹೋದರೆ ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತಿನ ದಿವಸದಲ್ಲಿ ಪ್ರಾರಂಭ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆದರೆ ಮಿತ್ರರೇ ಶತ್ರುರಾಗ್ತಾರೆ ಅಂತ ಹೇಳ್ತಕ್ಕಂಥದ್ದು ಮರಿಬೇಡಿ. ನೀವು ಮಿತ್ರರಿಂದ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ. ಕೆಲಸಗಳನ್ನು ಸಮಾಧಾನವಾಗಿ ಯಾರೇ ಮಿತ್ರ ಆಗಿದ್ದರೂ ಕೂಡ ಸ್ವಲ್ಪ ಸೀಕ್ರೆಸಿಯನ್ನು, ಗುಟ್ಟನ್ನು ಮಾಡೋದನ್ನು ಮರಿಬೇಡಿ. ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ, ಶುಭವಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಫಲಾಫಲವನ್ನು ಅದರಿಂದ ವಿಶೇಷವಾಗಿ ಪರಿಹಾರ ಮಾರ್ಗದಲ್ಲಿ ಹೋದರೆ ಗರಿಕೆಯನ್ನು ಗಣೇಶನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು, ಹಾಗೆ ಗೋಧಿಯನ್ನು ಯಾರ್ಯಾರ್ಯಾರು ಒಬ್ಬರಿಗೆ ಬ್ರಾಹ್ಮಣ ದಾನವಾಗಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ರಾಶಿಗಳ ಒಂದು ಚರಾಚರ ಫಲದಿಂದಾಗಿ, ರಾಶಿ ಸಂಚಾರದ ಫಲದಿಂದಾಗಿ ಯಾವುದೇ ರೀತಿಯಾದ ಕೆಲಸಗಳಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಸಮಾಧಾನ ಚಿತ್ತರಾಗಿದೆ. ಏನೋ ಹೇಳ್ಬಿಟ್ಟಿದ್ದಾರೆ ಗುರುಗಳು ನಮಗೆ ಒಳ್ಳೆಯದಾಗತ್ತೆ ಅಂತ ದಡಬಡ ಎಲ್ಲ ಹೋಗಬೇಡಿ. ಸಾಧ್ಯವಾದಷ್ಟು ಸಮಾನದಿಂದ ಹೋಗಬೇಕು. ಕರ್ಕಾಟಕ ರಾಶಿಯವರಿಗೆ ಎಲ್ಲದೂ ಕೂಡ ಅರ್ಜೆಂಟ್, ಇವಾಗಲೇ ಆಗಿಬಿಡಬೇಕು, ತಕ್ಷಣ ಆಗಿಬಿಡಬೇಕು, ಮಾಡಿಬಿಡಬೇಕು, ನೋಡಿಬಿಡಬೇಕು ಅಲ್ಲ, ಎಲ್ಲದೂ ಕೂಡ ಗ್ರಹಗಳ ಒಂದು ಫಲಾಫಲದಿಂದ ಹೇಳ್ತಕ್ಕಂಥದ್ದಾಗತ್ತೆ. ಅದಕ್ಕೂ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ಮಿತ್ರರಿಂದ ಮತ್ತು ನಿಮ್ಮ ಬಂಧು ಮಿತ್ರರಿಂದ ಸ್ವಲ್ಪ ದೂರ ಇರತಕ್ಕಂಥದ್ದು ಒಳ್ಳೆಯದಾಗತ್ತೆ. ವರ್ಷ ಪೂರ್ತಿ ಬರೋ ವರ್ಷ ಗಣೇಶ ಚತುರ್ಥಿಯವರಿಗೂ ನಿಮ್ಗೆ ಯಾರೋ ನಿಮ್ಮ ಸಂಬಂಧಿಕರೇ ನಿಮ್ಗೆ ಯಾರಾದರೂ ಕೂಡ ತಪ್ಪನ್ನು ಮಾಡ್ತಕ್ಕಂಥದ್ದು, ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ಸಾಧ್ಯವಾದಷ್ಟು ವಿಶೇಷವಾಗಿರ್ತಕ್ಕಂಥ ಅಕ್ಕಿಯನ್ನು ಪ್ರತಿಯೊಂದು ತಿಂಗಳಲ್ಲಿ ಒಂದು ಸೋಮವಾರ ದಿವಸದಲ್ಲಿ ಅಕ್ಕಿಯನ್ನು ಯಾರಿಗಾದರೂ ದಾನವನ್ನು ಕೊಡ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಸಿಂಹರಾಶಿಯವರಿಗೆ ರಾಶಿಗಳ ಒಂದು ಚರಾಚರ ಫಲವನ್ನು ನೋಡಿದರೆ ಹಾಗೂ ಇರತಕ್ಕಂಥ ಗ್ರಹಗಳ ಒಂದು ಫಲಾಫಲ, ಇವತ್ತಿನ ಇರತಕ್ಕಂಥ ಒಂದು ದಿವಸದ ಅಂದರೆ ಗಣೇಶ ಚತುರ್ಥಿ ದಿವಸ ಇರತಕ್ಕಂಥ ಒಂದು ಫಲಾಫಲವನ್ನು ನೋಡ್ಕೊಂಡು ಹೋದರೆ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು. ಎಲ್ಲ ಕೆಲಸ ಅರ್ಧಂಬರ್ಧ ಆಗತ್ತೆ, ಏನು ಕೆಲಸ ಮಾಡಿದ್ರು ಕೂಡ ಇವತ್ತು ಸಕ್ಸಸ್ ಆಗದೇ ಇರತಕ್ಕಂಥದ್ದು, ಇನ್ನೊಂದು ರೀತಿ ಟೆನ್ಷನ್ ಆಗ್ತಕ್ಕಂಥದ್ದು ಆಗತ್ತೆ. ಸಾಧ್ಯವಾದಷ್ಟು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಲಿ. ಈ ಕೆಲ ಈ ವರ್ಷದಲ್ಲಿ ಏನೋ ಒಂದು ರೀತಿಯಲ್ಲಿ ತೊಂದರೆ ಆಗುತ್ತೆ ಅಂದರೆ ಮಕರ ನಕ್ಷತ್ರದ ಸಿಂಹರಾಶಿಯವರು ಸ್ವಲ್ಪ ಎಲ್ಲೋ ಸ್ಟ್ರಾಂಗ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಆದರೆ ಈ ವರ್ಷದ ಒಂದು ಗಣೇಶನ ಒಂದು ಚತುರ್ಥಿ ದಿವಸದ ಫಲಾಫಲವನ್ನು ತೆಗೆದುಕೊಂಡು ಹೋದರೆ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು, ಯಾವುದು ಕೆಲಸಗಳು ಅಡೆತಡೆಗಳು ಜಾಸ್ತಿ ಆಗತಕ್ಕಂಥದ್ದು ಮತ್ತು ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಿಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ. ಸಾಧ್ಯವಾದಷ್ಟು ನಿಮ್ಮ ಹತ್ತಿರದಲ್ಲಿರತಕ್ಕಂಥ ಯಾವುದಾದ್ರು ಒಂದು ವಿಷ್ಣುವಿನ ದೇವಸ್ಥಾನದಲ್ಲಿ ಗೋಧಿಯನ್ನು ದಾನವಾಗಿ ಕೊಡ್ಕೊಳ್ಳೋದು ಮಾಡಿ ಖಂಡಿತವಾಗಿ. ಅದು ಕೂಡ ಪ್ರತಿಯೊಂದು ತಿಂಗಳಲ್ಲಿ ಒಂದು ಭಾನುವಾರದಲ್ಲಿ ಭಾನುವಾರ ಬಂದುಬಿಟ್ಟು ಪ್ರತಿಯೊಂದು ತಿಂಗಳಲ್ಲಿ ಒಂದು ಭಾನುವಾರ ಗೋಧಿಯನ್ನು ದಾನವಾಗಿ ಕೊಟ್ಕೊಂಡು ಹೋಗಿ ಬರೋ ವರ್ಷ ಗಣೇಶ ಚತುರ್ಥಿವರೆಗೆ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನದ ಒಂದು ಚರಾಚರ ಫಲವನ್ನು ನೋಡ್ಕೊಂಡು ಹೋದರೆ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಏನೋ ಒಂದು ರೀತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಚೆನ್ನಾಗಾಗ್ತಕ್ಕಂಥದ್ದು, ಯಾವುದೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ಕಾಣ್ತಾ ಇರ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಗಣೇಶನ ಆಶೀರ್ವಾದ ಮೇಲೆ ತುಂಬ ಚೆನ್ನಾಗಿದೆ ರೀ, ಒಳ್ಳೆಯದಾಗತ್ತೆ. ಹಾಗೆ ಗಣೇಶನ ಸಂಬಂಧವಾಗಿರ್ತಕ್ಕಂಥ ಒಂದು ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಘ್ನ ವಿನಾಯಕನಾಗಿರ್ತಕ್ಕಂತಹ ವಿಘ್ನೇಶ್ವರನಿಗೆ ಓಂ ಗಂಗ್ ಗಣಪತಿಯೇ ನಮಃ ಅಂತಿರ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿದೆ ಈ ವರ್ಷ, ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಬುಧ ಸ್ವಸ್ಥಾನದಲ್ಲಿದ್ದಾನೆ, ನಿಮ್ಮ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವ ಒಂದು ಅಪಚಯ ಸ್ಥಾನದಲ್ಲಿ ಕೂಡ ಗ್ರಹಗಳು ಉಚ್ಚವಾಗಿದೆ, ಮೂಲ ತ್ರಿಕೋನದಲ್ಲಿ ಗ್ರಹಗಳು ತುಂಬ ಚೆನ್ನಾಗಿದೆ, ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಗಣೇಶನ ಆಶೀರ್ವಾದ ಇದೆ, ಒಳ್ಳೆಯದಾಗತ್ತೆ. ಆದರೆ
ಯಾವುದೇ ಕಾರಣಕ್ಕೂ ಕೂಡ ಎಲ್ಲ ಒಳ್ಳೆದಾಗುತ್ತೆ ಅಂತ ಚಿಂತೆ ಮಾಡದೆ ಹೋಗ್ತಕ್ಕಂಥದ್ದು ಅಥವಾ ಯಾವುದೇ ಎಲ್ಲ ಸುಮ್ಮನೆ ಹೋಗ್ತಾ ಇರಬೇಡಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕಾದ್ರೆ ವಿಘ್ನೇಶ್ವರನನ್ನು ವಿನಾಯಕನನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಖಂಡಿತ ಒಳ್ಳೆದಾಗತಕ್ಕಂಥದ್ದು ಆಗುತ್ತೆ ಇನ್ನು ತುಲಾ ರಾಶಿಯವರಿಗೆ ನಾವು ಯಾವುದೇ ಒಂದು ಈ ಒಂದು ಸಂದರ್ಭದಲ್ಲಿ ಅಥವಾ ಗಣೇಶ ಚತುರ್ಥಿಯ ವಿಶೇಷವಾಗಿ ದಿವಸವನ್ನು ನೋಡಿದರೆ ಯಾವುದೋ ಒಂದು ರೀತಿಯಲ್ಲಿ ಕಲಹಗಳಾಗತಕ್ಕಂಥದ್ದು ಬಂಧು ಮಿತ್ರರಾಗಿರ್ಬೋದು ಸ್ನೇಹಿತರಾಗಬಹುದು ಕಲಹಗಳಾಗತಕ್ಕಂಥ ಜಗಳಗಳಾಗುತ್ತೆ ಹೊಡೆದಾಟ ಆದರೂ ಆಗ್ಬೋದು ಸ್ವಲ್ಪ ಹುಷಾರಾಗಿರಿ ನೋಡಿಕೊಂಡು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅಭಿವೃದ್ಧಿಯನ್ನು ಕೊಡಬೇಕು ಅಂತಂದರೆ ವಿಶೇಷವಾಗಿ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಿಮ್ಮ ತಂದೆ ತಾಯಿಗಳಿದ್ದರೆ ಅವರಿಗೆ ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲ ನಮಸ್ಕಾರ ಮಾಡಿಕೊಂಡು ಅಥವಾ ಹಿರಿಯವರು ಯಾರಿಗಾದ್ರೂ ನಿಮ್ಮ ಗುರು ಇರತಕ್ಕಂಥವರಿಗೆ ನಮಸ್ಕಾರ ಮಾಡಿಕೊಂಡು ಗುರು ಇಲ್ಲ ಅಂದರೆ ಮನೆಯಲ್ಲಿ ಯಾವುದೋ ಒಂದು ದೇವ್ರ ಫೋಟೋ ಹಾಕ್ಕೊಂಡಿದ್ದೀರಾ ಯಾವ ರಾಘವೇಂದ್ರ ಸ್ವಾಮಿಗಳು ಹಾಕ್ಕೊಂಡಿದ್ದೀರಾ ಸಾಯಿಬಾಬಾ ಹಾಕ್ಕೊಂಡಿದ್ದೀರಾ ನೀವು ಯಾವ ದೇವ್ರು ನಂಬ್ತೀರೋ ಅವರು ಇಲ್ಲ ನಿಮ್ಮ ಗುರು ಅಂತ ಯಾರು ನೋಡ್ತೀರೋ ಅವ್ರನ್ನ ಒಂದು ನಮಸ್ಕಾರ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ವರ್ಷ ಪೂರ್ತಿಯಾಗಿ ಒಳ್ಳೆದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಮಧ್ಯಮವಾಗಿರ್ತಕ್ಕಂಥ ಫಲ ಬರ್ತಕ್ಕಂಥದ್ದು ಹಾಗೂ ಹೊರಗಡೆಗೆ ಹೋಗಬೇಕಾದ ಎಲ್ಲ ಕೆಲಸದಲ್ಲೂ ಕೂಡ ಏನೋ ಒಂದು ರೀತಿಯ ಭಯ ಇವು ಏನಾಗುತ್ತೋ ಏನೋ ಹೇಗೋ ಏನೋ ಅಂತಿರ್ತಕ್ಕಂಥ ಅನುಮಾನ ಸ್ವಭಾವಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ ಸಾಮಾನ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಪೂಜೆಯನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಒಳ್ಳೆಯದಾಗುತ್ತೆ ಅಂದರೆ ವಿಶೇಷವಾಗಿದ್ದ ಗಣೇಶ ಚತುರ್ಥಿ ದಿವಸದಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಮನಸ್ಸಿಗೆ ಶಾಂತಿ ಬೇಕು ಅಂತಂದರೆ ಹತ್ತದಲ್ಲೇ ಇರತಕ್ಕಂಥ ಯಾವುದಾದ್ರೂ ಒಂದು ಕುಜ ಅಧಿಪತಿ ಅಂದರೆ ಭೂಮಿ ಸಂಬಂಧವಾಗಿರ್ತಕ್ಕಂಥ ಅಥವಾ ಹೆಣ್ಣು ದೇವಸ್ಥಾನಗಳಿಗೆ ಪೂಜೆಯನ್ನು ಮಾಡ್ಕೊಂಡು ಹೋಗಿ ಪ್ರತಿ ತಿಂಗಳಲ್ಲೂ ಒಂದು ದಿವಸ ಭೂಮಿ ಯಾವುದೋ ಒಂದು ಹೆಣ್ಣು ದೇವಸ್ಥಾನದಲ್ಲಿ ತೊಗರಿ ಬೇಳೆಯನ್ನು ದಾನವಾಗಿ ಕೊಟ್ಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಭಯ ಆಗ್ತಕ್ಕಂಥದ್ದು ಏನಿದೆಯಲ್ವ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಖಂಡಿತವಾಗಿಯೂ ಆಗತ್ತೆ ಧನುಸು ರಾಶಿಯವರಿಗೆ ಇವಾಗ 7:30 ನಡೀತಾ ಇದೆ ಹುಷಾರಾಗಿರಿ ಗಣೇಶನ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಬೇಕಾಗಿದೆ ಅದಕ್ಕೋಸ್ಕರವಾಗಿ ಶನಿಯ ಸಂಬಂಧವಾಗಿರ್ತಕ್ಕಂಥ ದೃಷ್ಟಿ ಆಗೋದಕ್ಕೋಸ್ಕರ ಅಥವಾ 7:30 ಆಗಿದ್ದಕ್ಕೋಸ್ಕರವಾಗಿ ಎಲ್ಲ ಒಂದು ಕೆಲಸದಲ್ಲಿ ಕೂಡ ವಿಘ್ನಗಳು ಮನಸ್ಸಿಗೆ ಅಸಂತೋಷ ಆಗತಕ್ಕಂಥದ್ದು ಯಾವುದೋ ಒಂದು ಕೆಲಸದಲ್ಲಿ ವಿಘ್ನಗಳಾಗ್ತಕ್ಕಂಥದ್ದು ಭೂಮಿ ಸಂಬಂಧವಾಗಿರ್ತಕ್ಕಂಥ ವ್ಯವಹಾರವನ್ನು ಖಂಡಿತವಾಗಿ ಮಾಡಲಿಕ್ಕೆ ಹೋಗಬೇಡಿ ಮಾಡಲಿಕ್ಕೆ ಹೋದರೆ ಅಂದರೆ ದುಡ್ಡು ಕಳ್ಕೊಳ್ತೀರಾ ಮನಸ್ಸು ಶಾಂತಿಯನ್ನು ಕಳ್ಕೊಳ್ತೀರಾ ಅದಕ್ಕೂ ಸಾಧ್ಯವಾದಷ್ಟು ಶಾಂತತೆಯಿಂದೇರಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಬರೋ ಗಣೇಶ ಚತುರ್ಥಿಯವರಿಗೆ ಸಮಾಧಾನ ಚಿತ್ತರಾಗಿರಿ ಆಮೇಲೆ ಮತ್ತೆ ನೋಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳೋದನ್ನು ನೋಡೋಣ ಶಾಂತಿ ಕಾರ್ಯಗಳು ಹೋದರೆ ಗುರು ಸಂಬಂಧವಾಗಿರ್ತಕ್ಕಂಥ ಕಡಲೆಕಾಳನ್ನು ಯಾರಿಗಾರು ಪವಿತ್ರವಾಗಿರ್ತಕ್ಕಂಥದ್ದು ಅಥವಾ ಗಣೇಶ ದೇವಸ್ಥಾನ ಆಗಿರ್ಬೋದು ಎಲ್ಲ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದಾನವಾಗಿ ಕೊಟ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಮಕರ ರಾಶಿಯವರಿಗೆ ಈ ದಿನದಲ್ಲಿ ಮೂಲ ತ್ರಿಕೋನದಲ್ಲಿರ್ತಕ್ಕಂಥ ಗ್ರಹಗಳು ಹಾಗೂ ಅಪಚಯ ಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳು ಎಲ್ಲ ಆಚಾರ ವಿಚಾರ ಎಲ್ಲ ಒಂದು ಸಂಚಾರ ಫಲವನ್ನು ಗೋಚಾರ ಫಲ ತೆಗೆದುಕೊಂಡು ಹೋದರೆ ಮಧ್ಯಮವಾಗಿರ್ತಕ್ಕಂಥ ಫಲ ಪಡ್ತಕ್ಕಂಥದ್ದು ಯಾಕೆಂದರೆ 7:30 ಇದೆ ತೊಂದರೆ ಆಗುತ್ತೆ ಅಂತ ಕಲ್ಪನೆ ಮಾಡಬೇಡಿ 7:30 ಬಂದ್ಕೊಳ್ಳಿ ಎಲ್ಲರಿಗೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕೆಂದರೆ ಜನ್ಮಾಧಿಪತಿ ಆಗಿರ್ತಕ್ಕಂಥವನು ಶನಿ ಆಗ್ತಾನೆ ಮಕರಕ್ಕೆ ಮಕರಸಿಂಹ ಮಕರಕ್ಕೆ ಮತ್ತು ಕುಂಭಾಧಿಪತಿಗೆ ಶನಿ ಆಗ್ತಾನೆ ಅದಕ್ಕೆ ಅಧಿಪತಿ ಆಗ್ತಕ್ಕಂಥವ್ರು ಅದಕ್ಕೋಸ್ಕರ ಸಾಧ್ಯವಾದಷ್ಟು ಶಾಂತತೆಯಿಂದಿರಿ ಆದರೆ ಯಾವುದೇ ಹೊಸ ಕೆಲಸವನ್ನು ಮಾಡಲಿಕ್ಕೆ ಹೋಗೋದು ಬೇಡ ಯಾವುದೇ ಕೆಲಸ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿಕೊಂಡು ಅದನ್ನು 7:30 ಮುಗಿದ ನಂತರದಲ್ಲಿ ಅಥವಾ ಬರುವ ಒಂದು ನವಂಬರ್ ನಂತರದಲ್ಲಿ ಗುರು ಚೇಂಜ್ ಆಗ್ತಾನೆ ಆ ಸಂದರ್ಭದಲ್ಲಿ ನಂತರದಲ್ಲಿ ಬೇಕಾದರೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಶಾಂತಿ ಕಾರ್ಯಕ್ಕೆ ಹೋದರೆ ಯಾವ್ದಾದ್ರು ಹತ್ತಿರ ಇರತಕ್ಕಂಥ ಶನಿ ದೇವಸ್ಥಾನದಲ್ಲಿ ಎಳ್ಳು ಮತ್ತು ಕುಂಬಳಕಾಯಿನ ದಾನವಾಗಿ ಕೊಟ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಇನ್ನು ಕುಂಭರಾಶಿಯವರಿಗೆ 7:30 ನಡೀತಾ ಇರತಕ್ಕಂಥದ್ದು ಜನ್ಮದಲ್ಲಿ ಗುರು ಕೂತ್ಕೊಂಡಿದ್ದಾನೆ ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥದ್ದು ಗಣೇಶನ ಒಂದು ಆಶೀರ್ವಾದ ಕೂಡ ಇದೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹತ್ತಿರದಲ್ಲಿರ್ತಕ್ಕಂಥ ಒಂದು ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಶನಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮಾಡಿ ಮತ್ತು ಗುರು ಸಂಬಂಧವಾಗಿದ್ದ ಆರಾಧನೆ ಮಾಡ್ಕೊಂಡು ಹೋಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುಗಳಲ್ಲಿ ಎಲ್ಲ ವಿಷಯಗಳನ್ನು ಹೇಳಬೇಡಿ ಸಾಧ್ಯವಾದಷ್ಟು ಗುಟ್ಟನ್ನು ಮಾಡ್ತಕ್ಕಂಥ ಸೀಕ್ರೆಸಿ ಮೇಂಟೈನ್ ಮಾಡೋದನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಆಗುತ್ತೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಇನ್ನು ಮೀನರಾಶಿಯವರಿಗೆ ಈ ವರ್ಷದಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು ವಿವಾಹ ಇತ್ಯಾದಿ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಮುಂದೆ ಹೋಗಿ ಯಾವುದಾದ್ರು ಕಂಪ್ನಿಯಲ್ಲಿ ಪ್ರಮೋಷನ್ಸ್ ಬೇಕು ಅಂದರೆ ಮುಂದೆ ಹೋಗಿ ಅದು ಯಾವುದೋ ಒಂದು ಪೊಲೀಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಆಗಿರ್ಬೋದು ಬೇರೆ ಆಟೋ ಓಡಿಸ್ತಕ್ಕಂಥವರಾದರೂ ಕೂಡ ಸಮಾಧಾನ ಚಿತ್ತರಾಗಿ ಕೆಲಸವನ್ನು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಕ್ಕಂಥ ದೃಢ ಸಂಕಲ್ಪದಿಂದ ಮುಂದೆ ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಆದರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಘ್ನೇಶ್ವರನನ್ನು ವಿನಾಯಕನನ್ನು ನಮಸ್ಕಾರ ಮಾಡೋದನ್ನು ಖಂಡಿತವಾಗಿ ಮರಿಬೇಡಿ ಸಾಧ್ಯವಾದಷ್ಟು ಗುರು ಶಾಂತಿ ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಎಲ್ಲ ರೀತಿಯಾದ ಭಗವಂತ ಗಣೇಶ ಸಂಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದ ಕೂಡ ನಿಮ್ಮ ವರ್ಷ ಪೂರ್ತಿಯಾಗಿ
ನಿಮಗಿದ್ದೇ ಇರುತ್ತೆ ಅಂತ ಹೇಳತಕ್ಕಂಥದ್ದು ಇವಿಷ್ಟು ಕೂಡ 12 ರಾಶಿಗಳ ಫಲಾಫಲ ಅಂತ ಹೇಳತಕ್ಕಂಥದ್ದು ಫಲಾಫಲಗಳನ್ನು ಆಧಾರವನ್ನು ತೆಗೆದುಕೊಂಡು ಹೋಗೋದಲ್ಲ ಯಾವತ್ತೂ ಕೂಡ ಯಾವುದೇ ಒಂದು ವಿಚಾರ ತೆಗೆದುಕೊಂಡು ಹೋದಾಗ ರಾಶಿಗಳ ಫಲಾಫಲ ಬೇರೆ ಆಗುತ್ತೆ ಮತ್ತೆ ಉದಾಹರಣೆ ಹೇಳಬೇಕು ಅಂದ್ರೆ ಕುಂಭ ರಾಶಿಯಲ್ಲಿ ಜನನಾಗಿ ಕುಂಭ ರಾಶಿಯಲ್ಲೇ ಒಂದು ಲಗ್ನದಲ್ಲೇ ಅವನಿನ ಇದ್ದರೆ ಅವನಿಗೆ ಬರತಕ್ಕಂತ ಫಲಗಳು ಬೇರೆ ಬೇರೆ ಆಗುತ್ತದೆ ಹಾಗೆ ಬೇರೆ ವೃಶ್ಚಿಕ ರಾಶಿಯಲ್ಲಿ ವೃಶ್ಚಿಕ ಲಗ್ನದಲ್ಲಿ ಇದ್ದರೆ ಅಥವಾ ವೃಶ್ಚಿಕ ರಾಶಿಯಾಗಿ ಮೇಷ ಲಗ್ನದಿಂದ ಬೇರೆ ಫಲವನ್ನು ಕೊಡತಕ್ಕಂತದಾಗುತ್ತೆ ಫಲಾಫಲಗಳು ವಿಶೇಷವಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಡತಕ್ಕಂತದಾಗುತ್ತೆ ಲಗ್ನ ಅಂತ ಹೇಳತಕ್ಕಂತ ಪ್ರಧಾನ ಆಗುತ್ತೆ ಅದಕ್ಕೋಸ್ಕರ ಆ ದಿನದ ಲಗ್ನ ಪ್ರಮಾಣವನ್ನ ಯಾವ ರಾಶಿಯಲ್ಲಿ ಯಾವ ತಾರೆಯಲ್ಲಿ ಸಾಧಕ ತಾರೆ ಮಿತ್ರ ತಾರೆ ಹಾಗೆ ಇರತಕ್ಕಂತ ಕ್ಷೇಮ ತಾರೆ ಅಂತ ಹೇಳತಕ್ಕಂತದ್ದು ಆ ಸಂಪತ್ತು ತಾರೆ ಅಂತ ಹೇಳಿದ ತಾರಾವಲಗಳಲ್ಲಿ ಎಲ್ಲಾ ರೀತಿಯ ಕೆಲಸವನ್ನು ಮಾಡಿದಲ್ಲಿ ಖಂಡಿತವಾಗಿಯೂ ಒಳ್ಳೆಯದಾಗಿ ಆಗುತ್ತೆ ಸಕ್ಸೆಸ್ ಅನ್ನು ನೀವು ಕಂಡೇ ಕಾಣ್ತೀರಾ ಅದಕ್ಕೋಸ್ಕರವಾಗಿ ತಾರಾಬಲವನ್ನು ನೋಡಿಕೊಂಡು ಮುಂದೆ ಹೋಗಿ ಯಾವುದೇ ರೀತಿಯಾದಂಥ ವದ ತಾರೆ ಆಗಿರ್ಬೋದು ವಿಪತ್ ತಾರೆ ಆಗಿರ್ಬೋದು ಪ್ರತಿರಕ್ತ ತಾರೆ ಅಂತ ಹೇಳತಕ್ಕಂಥದ್ರಲ್ಲಿ ಕೆಲಸವನ್ನು ಮಾಡಕ್ಕೆ ಹೋದ್ರೆ ಕಟ್ಟಿಟ್ಟು ಬುತ್ತಿ ನಿಮ್ಮನೆಗೆ ಎಲ್ಲ ಲಾಸ್ ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ಸಾಧ್ಯವಾದಷ್ಟು ಸರಿಯಾಗಿ ವಿಚಾರವನ್ನು ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ ಇದಿಷ್ಟು ಕೂಡ 12 ರಾಶಿಗಳ ಫಲಾಫಲಗಳು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಮಂಗಲಾನಿ ಭವಂತು ಹರಿಃ ಓಂ